ಮುಖ್ಯವಾಗಿ ದೇಶದ ನಾನಾ ಸ್ಥಳಗಳಲ್ಲಿ ಶಾಸ್ತ್ರವಾಕ್ಯಾರ್ಥ ಸಭೆಗಳನ್ನು ಪ್ರವೇಶ ಮಾಡಿ ಶಾಸ್ತ್ರೀಯ ವಿಷಯಗಳ ಬಗ್ಗೆ ವಾದವನ್ನು ಮಂಡಿಸುತ್ತಾರೆ. ಇವರ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ ಅಂತಂದರೆ ಕೂಡಲಿ ಶೃಂಗೇರಿ ಮಠದ ವತಿಯಿಂದ ಶ್ರೀ ಕೂಡಲಿ ಎಂಬ ಬೃಹತ್ತಾದ ಅಭಿನಂದನಾ ಗ್ರಂಥವನ್ನು ಸಂಪಾದಿಸಿದ ಶ್ರೀಯುತರನ್ನು ಶ್ರೀ ಶ್ರೀ ವಾಲುಕೇಶ್ವರ ಭಾರತೀ ಸ್ವಾಮಿಗಳವರು 2003ರಲ್ಲಿ ನ್ಯಾಯ ವಿಶಾರದ ಎಂಬ ಬಿರುದು ನೀಡಿ ಆಶೀರ್ವಾದ ಮಾಡಿರ್ತಾರೆ. ಇವರು ದರ್ಶಿರ್ತಕ್ಕಂಥ ಅನೇಕ ಗ್ರಂಥಗಳು ಕ್ರಿಯಾನಿಗಂಟು, ಲೋಕಶಂಕರ, ಯಕ್ಷಗಾನ ಮೇಘದೂತ, ಯತಿರಾಜ, ರಾಮಾನುಜ, ಕುಮಾರ ಯಾಮನ, ಶಾಸ್ತ್ರ ವಾಕ್ಯಾರ್ಥ ಸ್ವರೂಪ, ಹಾಗೆ ಅನೇಕ ಕೃತಿಗಳನ್ನು ಬರೆದಂಥ ಕೀರ್ತಿ ಇವರಿಗೆ ಸಲ್ಲಿಸ್ತಾ ಇದೆ. ಅಷ್ಟೇ ಅಲ್ಲದೆ ಕಾವ್ಯಕ್ಕೆ ವಿಸ್ತೃತವಾಗಿ ರಸಭಾಷ್ಯವನ್ನು ಬರೆದಿದ್ದು ಅದನ್ನು ತದ್ದನ್ನೇ ಪ್ರಕಟಿಸುವ ಕಾರ್ಯಯೋಜನೆಯನ್ನು ಇವರು ಕೈಗೊಂಡಿರ್ತಾರೆ. ಇವರ ಬಹುಕಾಲದ ಕನಸು ಉದಯನಾಚಾರ್ಯರ ನ್ಯಾಯ ಕುಸುಮಾಂಜಲಿಯ ಕನ್ನಡ ಅನ್ನುವಂಥ ಕಾರ್ಯವು ಪ್ರಕಾಶಕರ ಪ್ರೋತ್ಸಾಹವನ್ನು ಕಾಯ್ತಾ ಇದೆ. ಅಚ್ಚಿನ ಯೋಗಕ್ಕೆ ಕಾದುಕೊಳ್ಳುವಂಥ ನಾಗಾನಂದ ಯಕ್ಷಗಾನ, ಹಾಗೆ ಪಾಣಿನೀಯ ಶಿಕ್ಷಾ ಕನ್ನಡ ಭಾಷಾಂತರಗಳು ಇವರ ಬತ್ತಳಿಕೆಯ ಬಳಿಯದ ಅಸ್ತ್ರಗಳೇ. ಉಮಾಕಾಂತ್ ಭಟ್ರ ಎಂದು ತಂದೆಯಂತೆ ಒಳ್ಳೆಯ ಯಕ್ಷಗಾನ ಅರ್ಥಧಾರಿಗಳು ವರ್ಷಕ್ಕೆ ಸರಾಸರಿ 35-40 ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಬೆಂಗಳೂರು ಇವರ ಕಲಾ ವ್ಯವಸಾಯಕ್ಕೆ ಕ್ಷೇತ್ರವಾಗಿದೆ. ಇವರು ವೇಷಕಟ್ಟಿ ಕುಣಿದವರು ಕೂಡ. ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಮತ್ತು ಹಿಂದಿ ಸಾಹಿತ್ಯಗಳನ್ನು ಬಲ್ಲ ಉಮಾಕಾಂತ್ ಭಟ್ರು ಭೂಭಾಷಾವಿದರು, ಶಾಸ್ತ್ರವಿತರವಾಗಿ ಸಾಹಸ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಪರಿಶ್ರಮಿಗಳು ಭಾವ. ಅಲ್ಲ ಕುತ್ಕೊಂಡು ಮಾಡಿ ಪರವಾಗಿಲ್ಲ, ಕುತ್ಕೊಂಡು ಪ್ರಾರ್ಥನೆ ಮಾಡಿದರೆ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಗಾಯಂತಂ ತ್ರಾಯತೆ,
ಯಾರು ಹಾಡ್ತಾರೋ ಜಪ ಮಾಡ್ತಾರೋ ಅವರನ್ನ ರಕ್ಷಣೆ ಮಾಡುವಂಥ ಒಂದು ಮಂತ್ರ. ನಮಗೆ ಅದರ ಬೆಲೆ ಗೊತ್ತಿಲ್ಲದೆ ನಾವು ಬಾರಿಸಿದ ರಾತ್ರಿಯಿಂದ ನಾವು ಜಪ ಮಾಡ್ತಾ ಇದ್ದಷ್ಟೇ. ಅನೇಕ ಸಂಪತ್ತು ಹಾಕಿ ಬೆಲೆ ಗೊತ್ತಿಲ್ಲದೆ ವಾರಸದಾರಕ್ಕೆ ಬಂದುಬಿಟ್ಟರೆ ನಾವು ಅದರ ಸದುಪಯೋಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಹ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ಅಡಿಕೆ ತೋಟ, ಒಳ್ಳೆಯ ಫಲವನ್ನು ಕೊಡುವ ಗದ್ದೆ. ನಮಗೆ ವಾರಸದಾರಿಕೆ ಏನಾಗಿದೆ ಅಂದರೆ ನಮ್ಮ ಹುಟ್ಟಿನಿಂದ ಬರ್ತಾ ಇದೆ. ಆದ್ದರಿಂದ ನಮಗದು ಅದನ್ನು ಮಾಡಿಸ್ಕೊಂಡು ಹೋಗೋದೇ ಬಹಳ ಕಷ್ಟವಿದೆ. ಅದನ್ನೇ ಕೇಳಿ ಈ ಸಾರಿ ಬೆಳೆ ಚೆನ್ನಾಗಿ ಬಂದಿದೆ ಅದನ್ನು ಕೊಯ್ಯೋದು ಕಷ್ಟ ಅಂತ, ಗದ್ದೆ ಚೆನ್ನಾಗಾಗಿದೆ ಅದನ್ನು ಮನೆಗೆ ಭತ್ತವನ್ನು ಮನೆಗೆ ತಗೊಂಡು ಕಷ್ಟ. ಯಾಕೆಂದರೆ ಆ ವಾರಸದಾರಿಕೆ ಅದರ ಬೆಲೆ ಗೊತ್ತಿದೆ ನಮಗೆ ಬಂದಿದೆ. ಹಾಗೆ ಈ ಗಾಯತ್ರಿ ಮಂತ್ರದ ವಾರಸದಾರಿಕೆ ನಮ್ಮ ಭಾರತೀಯರಿಗೆ ಹೇಗಾಗಿದೆ ಅಂತಂದರೆ ಬೆಲೆ ಗೊತ್ತಿದ್ದರೆ ಬಂದುಬಿಟ್ಟಿದೆ. ಆ ಬೆಲೆಯನ್ನು ನಾವು ಗೊತ್ತುಪಡಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆಯೇ ಗಾಯತ್ರಿ ಅಂತ ಮನೆ ಹೆಸರು ಮತ್ತು ಈ ವೇದಿಕೆ ಹೆಸರನ್ನಾಗಿರೋದು ಬಹಳ ಒಂದು ಒಳ್ಳೆಯ ನಿಜವಾದ ಹಿನ್ನೆಲೆ ಅಂತ ನಾನು ಅನಿಸ್ತಾ ಇದ್ದೆ. ಇಷ್ಟು ಜನ ಜೀವನದ ಅನುಭವಗಳನ್ನು ಗಂಟು ಕಟ್ಟಿ ಬಂದವರು, ಮೂಟೆಯನ್ನು ಬೆಲೆ ಮೇಲೆ ಹೊತ್ತು ಬಂದವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಹೆಗಲ ಮೇಲಿನ ಹೊಣೆಗಾರಿಕೆ ಭಾರ ನಮಗೆ ಎಷ್ಟು ಹೊತ್ತು ಗೊತ್ತಿಲ್ಲ. ಗೊತ್ತಾದರೆ ಯಾವತ್ತೂ ಇಳಿಸ್ಬಿಡ್ತಿದ್ವಿ ನಾವು, ಗೊತ್ತೇ ಆಗಲಿಲ್ಲ. ಎಷ್ಟು ಎತ್ತರದ ಮೂಟೆ ಭಾರ ಇದೆ ಅಂತ ಕೇಳಿದರೆ ಅದು ಕಡಿಮೆ ಆಯಿತಾ ಹೆಚ್ಚಾಯ್ತು ಅಂತಲೂ ಭಾಳ ಜನಕ್ಕೆ ಗೊತ್ತಿಲ್ಲ. ಗೊತ್ತಾಗೋದಕ್ಕೆ ಅವಕಾಶ ಇಲ್ಲ. ಅದು ಗೊತ್ತಾಗಬೇಕಿದ್ರೆ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಬೇಕು. ನೋಡಪ್ಪ ನಿನ್ನ ಬೆನ್ನಲ್ಲಿ ಎಷ್ಟು ದೊಡ್ಡ ಮೂಟೆ ಹೊರೆ ಇದೆ, ಇದನ್ನು ಇಳಿಸೋದಕ್ಕೆ ಹೀಗೆ ಪ್ರಯತ್ನ ಮಾಡುವಂತ ಹೇಳೋದಕ್ಕೆ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಬೇಕಾಗುತ್ತೆ. ಅದನ್ನು ಪಡ್ಕೊಳ್ಳೋದಕ್ಕೆ ಇದೊಂದು ವೇದಿಕೆಯಾಗಿದೆ ಎಂಬುದು. ಮತ್ತೆ ಗಾಯತ್ರಿ ಎಂಬುದು ಕೇವಲ ಅದು ಮಂತ್ರ ಮಾತ್ರ ಅಲ್ಲ, ಜಪ ಮಾತ್ರ ಅಲ್ಲ, ಅದು ಜೀವನದ ಸತ್ಪಥ. ಹಾಡ್ತಾ ಹಾಡ್ತಾ ಜಪ ಮಾಡ್ತಾ ಮಾಡ್ತಾ ಆ ಜಪವೇ ನಮ್ಮನ್ನು ರಕ್ಷಣೆ ಮಾಡುವುದು, ಅದೇ ನಮ್ಮ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳುವಂಥ ಒಂದು ಒಂದು ಜೀವನದ ಮಾರ್ಗ. ಆ ಮಾರ್ಗದಲ್ಲಿ ನೀವೆಲ್ಲ ಸೇರಿದ್ದೀರಿ, ನಾನು ಸೇರ್ಕೊಳ್ತಾ ಇದ್ದೇನೆ ಎನ್ನುವ ಒಂದು ಹಂಬಲದಲ್ಲಿ ಇವತ್ತಿನ ಒಂದು ವಿಷಯವನ್ನು ಮಾತಾಡೋಣ. ಮಾನಸಿಕವಾದ ತಪಸ್ಸು ಧರ್ಮ ಸ್ನೇಹಿತರು ಕೇಳಿದ್ರು ಫೋನ್ ಮಾಡಿ ಏನು ಮಾತಾಡ್ತೀರಿ, ಏನು ಬೇಕಾದ್ರೂ ಮಾತಾಡ್ತೇವೆ. ಯಾಕೆ ಮಾತಾಡುವ ಚಟ ಇದ್ದಲ್ಲಿ ಮಾತಾಡುವ ಚಾಪಲ್ಲಿ ಇದ್ದರೆ ಯಾವುದೇ ಬೇಕಾದ್ರೂ ಮಾತಾಡ್ತೇವೆ. ಅದಕ್ಕೆ ಮತ್ತು ಮಾತುಗಾರರೇ ಆಗಬೇಕು ಅಂತಿಲ್ಲ. ಈಗ ಇದೊಂದು ಸಮಾರಂಭ ಆದ್ದರಿಂದ ನೀವೆಲ್ಲ ಸುಮ್ಮನೆ ಇದ್ದೀರಿ ಬಿಟ್ಟರೆ, ಈಗ ಇದಕ್ಕೊಂದು ಶಿಸ್ತಿಲ್ಲ, ಇನ್ನೊಬ್ಬರ ಅಧ್ಯಕ್ಷ ಇಲ್ಲ, ತೊಂದರೆ ಇಲ್ಲ, ನಿಮ್ಮ ಪಾಡಿಗೆ ನೀವು ಮಾತಾಡ್ಬೋದು ಅಂದರೆ ಯಾರೂ ಕಡೆ ಮಾತಾಡೋದಿಲ್ಲ. ಕೇಳುವವರು ಬೇಕು ಅಂದರೆ ಅಷ್ಟು ಮಾತ್ರ ನಾಳೆಗೆ ಬರ್ತದೆ. ಆದ್ದರಿಂದ ಮಾತಾಡುವ ಚಪಲ ಇರುವ ನಮಗೆ ಯಾವ ವಿಷಯ ಬೇಕಾದ್ರೂ ಆಗ್ತದೆ ಅಲ್ಲ. ಆದರೆ ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇಲ್ಲ. ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಇಟ್ಟುಕೊಂಡು ಆ ಒಂದು ಹೊಣೆಗಾರಿಕೆಯಿಂದ ನಾವು ಆಲೋಚನೆ ಮಾಡಬೇಕು ಅಂತಂದರೆ ಒಂದು ಗಂಟೆ, ಮುಕ್ಕಾಲು ಗಂಟೆ, ಅರ್ಧ ಗಂಟೆ ಸಮಯ ಕೊಡೋದಾದರೆ ಅದು ಒಂದು ಗಂಭೀರವಾದ ಚಿಂತನೆ ಆಗಿರ್ಬೇಕು, ಅದೊಂದು ಹೊಣೆಗಾರ ಆಲೋಚನೆ ಆಗಿರಬೇಕು. ಈ ಆಲೋಚನೆ ಮಾಡಿದ ಮೇಲೆ ನಾವು ಹೊರಡುವಾಗ ಬರುವಾಗ ತಂದ ಭಾರ ಕಡಿಮೆ ಆಗಬೇಕು. ಹೊಸ ಆಲೋಚನೆಗಳು, ಹೊಸ ಗುರುತು, ಹೊಸ ನಿಶ್ಚಯ ಅದನ್ನು ಗುರು ಆಗಿರಬೇಕು. ಆ ದೃಷ್ಟಿಯಿಂದ ಏನು ಮಾತಾಡ್ಬೋದು? ನನಗೆ ಆ ಹೊತ್ತಿಗೆ ಒಂದು ಮಾನಸಿಕ ತಪಸ್ಸು ಅಂತ ಹೇಳಿ ಮಾತಾಡ್ಬೋದು ಅಂತ ಅನಿಸ್ತು. ಅದೇ ವಿಷಯ ಕೊಟ್ಟಿದ್ದೇನೆ. ಇದೇನು ತೀರಾ ಹೊಸ ವಿಷಯ ಅಲ್ಲ, ಹಾಗಂತ ತೀರಾ ಹಳೆಯ ವಿಷಯವೂ ಅಲ್ಲ. ಪ್ರತಿನಿತ್ಯ ನಮಗೆ ಬೇಕಾದ ವಿಷಯ. ನಮ್ಮ ಕಲ್ಪನೆ ಹೇಗಿದೆ ತಪಸ್ವಿಗಳು ಅಂತಂದರೆ ಉದ್ದ ಗಡ್ಡೆ ಬಿಡಬೇಕು, ತಲೆ ಬಿಡಬೇಕು ಅಂದರೆ ಎಣ್ಣೆ ಹಾಕಬಾರ್ದು, ಬಾಚಿಕೊಳ್ಬಾರ್ದು, ಗಂಟು ತಾಲೆ ಬಿದ್ದುಬಿಡ್ಬೇಕು, ಗಂಟು ಹಾಕಬಾರ್ದು, ದೇವರ ಗಂಟು ಅಂತ ಹೆಸರು, ಕೆಲವರಿಗೆ ದೇವರ ಜಡೆ ಅಂತ ಹೇಳ್ತದೆ. ಬಾಚಳಿಗೆ ಬರೋದಿಲ್ಲ, ಅದು ಕತ್ತರಿಸ್ಬೋದು ಅಷ್ಟೇ, ಬಾಚೋದಕ್ಕೆ ಬರೋದಿಲ್ಲ. ಅಂದರೆ ಸಂಸ್ಕಾರಕ್ಕೆ ಪಕ್ಕಾಗದೇ ಇರುವಂಥ ಒಂದು ಜಡೆ, ದೇವರ ಜಡೆ. ಹಾಗೆ ಆ ರೀತಿ ಸಮಸ್ಯೆಗಳು ಅಂದರೆ ಹಾಗೆ ಅದು ನಿರ್ಬೇಕು. ಬೇರೆ ಬೇರೆ ವಯಸ್ಸಿನ ಮಕ್ಕಳನ್ನು ಯುವಕರನ್ನು ಕೇಳಿದ್ರೆ ಬೇರೆ ಬೇರೆ ಉತ್ತರವನ್ನು ಕೊಡ್ತಾರೆ. ಸಮಸ್ಯೆಗಳು ಯಾರು ಹೇಗಿರ್ತಾರೆ ಅಂತ, ಸಮಸ್ಯೆಗಳು ಅಂತಂದರೆ ಅವರು ಸಾಮಾನ್ಯ ಸಮಾಜದಲ್ಲಿ ಇರಬಾರ್ದು, ಅವರು ಸಮಾಜವನ್ನು ಬಿಟ್ಟು ಅರಣ್ಯಕ್ಕೆ ಹೋಗಬೇಕು, ಅಲ್ಲಿ ಇರುವ ಗಿರಿ ಕಕ್ವರಗಳಲ್ಲಿ ಆ ಗುಹೆಗಳಲ್ಲಿ ಕತ್ತಲೆಯಲ್ಲಿರಬೇಕು. ತಪಸ್ಸು ಕತ್ತಲೆಯಲ್ಲ, ಕತ್ತಲೆಯೊಳಗೆ ತಪಸ್ಸಿಲ್ಲ, ತಪಸ್ಸಿನ ಒಳಗೂ ಕತ್ತಲೆ ಇಲ್ಲ, ಅದು ಬೆಳಕಿಗಾಗಿ ಬೆಳಕಲ್ಲದೇ ಮಾಡುವಂಥ ಕೆಲಸ ಅದು. ಆದರೆ ನಮ್ಮ ಕಲ್ಪನೆ ಹಾಗೆ ತಪಸ್ವಿಗಳು ಅಂತಂದ್ರೆ ಭಾರಿ ಕತ್ತಲೆಯಲ್ಲಿ ಇರ್ತಾರೆ. ಯಾಕೆಂದರೆ ಬೆಳಕನ್ನು ಕಂಡು ಹಿಡಿಯೋ ತಂದಿದ್ದೇನೆ, ಅದನ್ನು ನಾವು ಕತ್ತಲೆಯಾಗಿ ರೂಪಣ ಮಾಡ್ತೇವೆ. ತಪಸ್ಸು ಮಾಡುವವರೆಗೂ ಕತ್ತಲೆಯಾಗಿತ್ತು,
ಸಿದ್ಧಿ ಬಂದ ಅದು ಬಿಡಕಾಯಿತು. ಈ ಒಂದು ರೂಪಕದ ಒಂದು ಅತಿಶಯವನ್ನು ಹೇಳುವುದಕ್ಕಾಗಿ ಎಲ್ಲ ತಪಸ್ಸುಗಳನ್ನು ನಾವು ಕತ್ತಲೆಯಲ್ಲಿಟ್ಟಿದ್ದೇವೆ. ಆದರೆ ತಪಸ್ಸುಗಳೆಲ್ಲ ಕತ್ತಲೆಯಲ್ಲಿರಬೇಕು ಅಂತ ಇದು ನಮ್ಮ ಕಲ್ಪನೆ. ತಪಸ್ವಿಗಳು ನಮ್ಮ ಹಾಗೆ ನಿಮ್ಮ ಹಾಗೆ ನಮ್ಮ ಜೊತೆಯಲ್ಲಿ ಇಲ್ಲೇ ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ಳಬಹುದು ಎನ್ನುವುದು ನಮ್ಗೆ ಗೊತ್ತಾಗ್ಬೇಕು. ತಪಸ್ವಿ ಆಗುವುದಕ್ಕೆ ವಯಸ್ಸಾಗಬೇಕು ಅಂತಿಲ್ಲ, ಮಕ್ಕಳು ತಪಸ್ಸುಗಳಾಗ್ಬೋದು, ಮಾತೆಯರಾಗಬಹುದು, ಮಹಿಳೆಯರಾಗಬಹುದು, ವಯಸ್ಸಾದವರಾಗಬೇಕು, ಆಗಬಹುದು, ಯಾರು ಬೇಕಾದ್ರೂ ಆಗ್ಬೋದು. ಮತ್ತೆ ಅಷ್ಟೋ ಇಷ್ಟೋ ತಪಸ್ಸು ನಮ್ಮೊಳಗಿದೆ. ನಮ್ಮೊಳಗಿನ ತಪಸ್ಸು ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಅದು ತಪಸ್ಸು ಅಂತ ಗೊತ್ತಾದರೆ ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ಬೋದು. ಅದನ್ನೇ ಒಂದು ಕಲ್ಟಿವೇಟ್, ಅದನ್ನು ಕೃಷಿಯಾಗಿ ಬೆಳೆಸ್ಕೊಂಡು ಹೋಗಿ ನಮ್ಮ ಇಡೀ ಬದುಕು ತಪಸ್ವಿ ಬದುಕು ಮಾಡಿ ತೋರಿಸ್ಬೋದು. ಈ ಒಂದು ಆತ್ಮವಿಶ್ವಾಸವನ್ನು ಆತ್ಮಪ್ರತಿಯವನ್ನು ಪಡ್ಕೊಳ್ಳೋ ದೃಷ್ಟಿಯಿದ್ದರೆ ಮಾನಸಿಕವಾದಂಥ ಒಂದು ತಪಸ್ಸು ಎಂಬ ವಿಷಯವನ್ನು ಕೊಡಿ. ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಆಗ್ತಿದೆ. ಆ ಗ್ರಂಥದಲ್ಲಿ ಆ ಒಂದು ಅಧ್ಯಾಯದಲ್ಲಿ ಈ ವಿಷಯವನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಒಂದು 5 ಲಕ್ಷಣಗಳನ್ನು ಹೇಳ್ತಾರೆ, ಅಥವಾ ಒಂದು 5 ದಾರಿಯನ್ನು ಮಾರ್ಗವನ್ನು ಹೇಳ್ತಾರೆ. ಆ ಮಾರ್ಗವನ್ನು ನಾವು ಅನುಸಂಧಾನ ಮಾಡಿ ಒಂದು ಶ್ಲೋಕ ಸಾಕು, 2 ಸಾಲು 4 ಪಾದಗಳ ಒಂದು ಶ್ಲೋಕ. ಒಂದು ಶ್ಲೋಕ ಇದ್ದರೆ ನಮಗೆ ಈ ಬದುಕಿಗೆ ಸಾಕಾಗುತ್ತೆ, ಏನು ಕಡಿಮೆ ಇಲ್ಲ. ಮಾನಸಿಕವಾದ ತಪಸ್ಸು ಏನು ಅಂತ ಹೇಳಿದ್ರೆ, ಈಗ ನೋಡಿ ಮನಸ್ಸು ನಮಗಿದೆ ಅಂತ ಗೊತ್ತಾಗುವುದಕ್ಕೆ ಎಷ್ಟೋ ವರ್ಷ ಬೇಕಾಯ್ತಲ್ವ? ನಿನಗೆ ಮನಸ್ಸಿದ್ಯಾ ಅಂತ ಕೇಳಿ, ಯಾರಿಗಾದ್ರೂ ಪ್ರಶ್ನೆ ಏನು ಮೂರ್ಖತನದ ಪ್ರಶ್ನೆ, ಇನ್ನು ಮನಸ್ಸಿದ್ಯಾ ಅಂತ ಕೇಳ್ತಾರಲ್ಲ, ಅದು ಇದ್ರೆ ಏನು ಬಿಟ್ಲೇನು ಅಂತ. ಮನಸ್ಸಿದ್ಯಾ ಅಂತ ಗೊತ್ತೇ ಆಗುವುದಕ್ಕೆ, ಅದು ತಿಳಿಯುವ ನಮ್ಮ ತಿಳಿವಿಗೆ ಬರುವುದಕ್ಕೆ ಎಷ್ಟು ವರ್ಷ ಬೇಕಾಯ್ತು. ಮನಸ್ಸಿದೆ ಅಂತ ನಮ್ಗೆ ಗೊತ್ತಾಗಿದೆ, ಆದರೆ ಮನಸ್ಸು ಹೇಗಿದೆ ಏನು ಗೊತ್ತಿಲ್ಲಪ್ಪ. ನನಗೆ ಅರ್ಥ ಆಗಿದೆ, ನನ್ನ ಮನಸ್ಸು ಹೇಗಿದೆ ಗೊತ್ತಾಗಿದೆ ಅಂದ್ರೆ ಅವನು ಜ್ಞಾನಿಯಾಗಿರ್ಬೇಕು. ಅಂಥವ್ರು ಮನಸ್ವಿ ಎಂಬ ಶಬ್ದ ಪ್ರಯೋಗ ಮಾಡ್ತಾ ನೋಡಿ, ಭಾಷೆಯಲ್ಲಿ ಎಷ್ಟು ಅದ್ಭುತವಾದ ಶಬ್ದಗಳಿದೆ ಅಂತಂದ್ರೆ, ಒಬ್ಬ ಮನಸ್ವಿ ಅಂತಂದ್ರೆ ಯಾರು ಅಂತ ಕೇಳಿದ್ರೆ ಅವರಿಗೆ ತನ್ನ ಮನಸ್ಸು ಏನು ಅಂತ ಗೊತ್ತಿದೆ, ಮನಸ್ಸು ಹೇಗಿದೆ ಅಂತ ಗೊತ್ತಿದೆ, ಅದು ಹೇಗಿರಬೇಕು ಅಂತ ಅವರು ಪಳಗಿಸುವುದಕ್ಕೆ ಕಲ್ತ್ಕೊಂಡಿದ್ದಾರೆ. ಅಂತಹ ವ್ಯಕ್ತಿಯನ್ನ ನಾವು ಮನಸ್ವಿ ಅಂತ ಹೇಳಿ. ಈ ಮನಸ್ವಿ ವ್ಯಕ್ತಿಗಳೇ ತಪಸ್ವಿಗಳು, ಮತ್ತೆ ಬೇರೆ ಯಾರು ಅಲ್ಲ. ತಪಸ್ವಿ ಅಂತಂದ್ರೆ ಅವ್ರಿಗೆ ಗಡ್ಡ ಇರ್ಲಿ 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 ಕ್ಲೀನಾಗಿ ಶೇವ್ ಮಾಡಿಕೊಂಡು ತಪಸ್ವಿ ಆಗ್ಬೋದು, ಶೇವ್ ಮಾಡಿಕೊಳ್ಳದೆ ಇದ್ರ ಮಾತ್ರ ತಪಸ್ವಿ ಅಂತ ನಾವೇನು ಅಂದ್ಕೊಳ್ಬೇಕಾಗಿಲ್ಲ, ಅದೇನು ತೊಂದರೆ ಇರಲಿ. ಆದ್ದರಿಂದ ಮನಸ್ಸು ಇದೆ ಅಂತ ಗೊತ್ತಾಗುವುದಕ್ಕೆ ಎಷ್ಟು ವರ್ಷ ಬೇಕಾಯ್ತು. ಇದ್ದ ಮೇಲೆ ಅದು ಹೇಗಿರಬೇಕಿತ್ತು, ಅದು ಹೇಗಿದೆ, ಇದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ನೋಡಿ, ನಾವು ನೋಡಲಿ ಕೇಳಲಿ ಏನಾದರೂ ಒಂದು ವಿಷಯವನ್ನು ಮಾತಾಡಲಿ ಒಂದು ಕೆಲಸ ಮಾಡ್ತಾ ಇರಲಿ, ಜೊತೆ ಜೊತೆಗೆ ಮನಸ್ಸಿರುತ್ತೆ. ಜೊತೆ ಜೊತೆಗೆ ಮನಸ್ಸಿರುತ್ತೆ ಅಂತ ತಿಳ್ಕೊಂಡು ಕೆಲವು ಸಾರಿ ತಪ್ಪಾಗುತ್ತೆ, ಕೆಲವೊಮ್ಮೆ ಸ್ವಲ್ಪ ಮುಂದಕ್ಕೆ ಇರುತ್ತೆ, ಕೆಲವೊಮ್ಮೆ ಸ್ವಲ್ಪ ಹಿಂದಕ್ಕೆ ಇರುತ್ತೆ ಮನಸ್ಸು. ಆ ಮನಸ್ಸು ಎಷ್ಟು ಕಳ್ಳಾಟದ ಒಂದು ಸೇವಕ, ಒಂದು ಮಗು ಅಂತಂದ್ರೆ ಅದು ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಬೆಳಿಗ್ಗೆ ಹೇಳುವಾಗಲೇ ಒಂದು ಆಸೆ ಹುಟ್ಟುಬಿಡುತ್ತೆ, ಇವತ್ತಿಷ್ಟ ಅದನ್ನು ಮಾಡ್ಬಿಡ್ಬೇಕು ಅಂತ. ಆ ಆಸೆಯನ್ನು ಹುಟ್ಟಿಸಿದ್ದೇ ಆ ಮನಸ್ಸು. ಇನ್ನೂ ಆಸೆ ಇಲ್ಲ, ಎದ್ದಿಲ್ಲ, ಮುಖ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ, ಚಾತುರ್ಯನ್ನು ತಗೊಂಡಿಲ್ಲ, ಅಷ್ಟರೊಳಗೆ ಇವತ್ತೊಂದು ಒಳ್ಳೆ ಸಿನಿಮಾ ನೋಡ್ಬಿಡ್ಬೇಕು ಅಂತ ಒಂದು ಆಸೆ ಬಂತು. ಆ ಆಸೆ ಬಂದಿದ್ದರಿಂದ ಅವತ್ತಿನಿಗೆ ಎಲ್ಲ ಕೆಲಸಗಳು ಹೆಚ್ಚು ಕಡಿಮೆ ಆಯ್ತು. ಸಾಯಂಕಾಲ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು ಎನ್ನುವುದಕ್ಕೆ ಬೆಳಿಗ್ಗೆ ಮುಖ ತೊಳೆಯುವಾಗಲೆ ಅದಕ್ಕನುಗುಣವಾಗಿ ಕಲ್ಲು ಮುಚ್ಚುವಾಗ 2 ಸುತ್ತು ಕಡಿಮೆ, ಯಾಕೆ ಸಿನಿಮಾ ನೋಡ್ಬೇಕು ಅಥವಾ 2 ಸುತ್ತು ಹೆಚ್ಚಾದರೂ ಆಗಿರ್ಬೋದು, ಅದು ಅವರವರ ಆಕ್ಟಿವಿಟಿ ನಾನು ಅವರ ಚಟುವಟಿಕೆ. ನಾನು ಸಿನಿಮಾ ಅಂತ ಹೇಳುವಾಗಲೇ ಅದು ಆವತ್ತಿನ ಲಯವೇ ಬೇರೆ, ಬದುಕಿನ ಲಯ. ಇದನ್ನು ನಿಯಂತ್ರಣ ಮಾಡಿದ್ದು ಯಾವುದು? ಮನಸ್ಸು. ಅದು ಎಷ್ಟು ಕಳ್ಳ ಮನಸ್ಸು ಅಂತಂದ್ರೆ, ಇಂಥದ್ದೊಂದು ಆಸೆ ಹುಟ್ಟಿದೆ ಅಂತ ನಮ್ಮ ತಿಳುವಳಿಕೆಗೆ ಬರೋದಿಲ್ಲ. ಯಾರಾದರೂ ಒಂದು ಪ್ರಯತ್ನ ಮಾಡ, ಇವತ್ತೆಲ್ಲ ಸಿನಿಮಾ ಹೋಗ್ತೀವಿ, ಇವತ್ತು ಇಂದು ಇವತ್ತು ಮಹಾಲಯ ಅಮಾವಾಸ್ಯೆ, ಅದೇ ಅದು ಇಟ್ಕೊಳ್ಳಿ, ನಾಳೆ ಬಗ್ಗೆ ನಾವು ಉದಾಹರಣೆ ಕೊಟ್ಟಿರ್ತಾ ಇರೋದ್ರಿಂದ ಮಹಾಲಯ ಅಮಾವಾಸ್ಯೆ ಇವತ್ತು ಸ್ನಾನ ಮಾಡಿ ಪೂಜೆ ಮಾಡಿ ಪಿತೃಗಳನ್ನೆಲ್ಲ ಸ್ಮರಣೆ ಮಾಡಬೇಕು, ಒಂದು ಕೃತಜ್ಞತೆಗಾಗಿ ವರ್ಷದಲ್ಲಿ ಪೂರ್ವಜರನ್ನು ಅತ್ಯಂತ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳುವುದಕ್ಕಿರುವ ಒಂದೇ ಒಂದು ದಿವಸ, ಅದು ತಂದೆ ತಾಯಿಗಳ ದಿವಸ ಇರಬಹುದು, ಅಜ್ಜ ಅಜ್ಜಿಯರ ದಿವಸ ಇರಬಹುದು,
ಅಥವಾ ನನ್ನನ್ನು ಈ ಪ್ರಪಂಚಕ್ಕೆ ತಂದ 21 ತಲೆಮಾರಿನ ಹಿರಿಯರನ್ನು ಸೇರ್ಕೊಂಡು ಅಂತ ಒಂದು ದಿವಸ ಇವತ್ತು ಒಂದು ಸಿನಿಮಾ ಹೇಗೆ ಸರಿ ಇಲ್ಲ ಅಂತ ಯಾರಾದರೂ ಒಂದು ಪ್ರಶ್ನೆಯನ್ನು ಹೇಳಿದರೆ ಒಂದು ಮಾತು ಹೇಳಿದರೆ ಜಾಗ ಖರ್ಚಾಗುತ್ತೆ ಮಧ್ಯ ಹಿರಿಯರನ್ನ ನಾವು ನೆನಪಿಸಿಕೊಳ್ಳುವುದಕ್ಕಿರುವಂತಹ ದಿವಸ ಈ ದಿವಸ ಸಿನಿಮಾ ನೋಡುವಾಗ ಬೇಡ ಅಂತ ಯಾರಾದ್ರೂ ಹೇಳಿದ್ರೆ ಅವರ ವಿರುದ್ಧ ಸಿಡಿದು ಒಡೆದು ಪ್ರತಿಭಟನೆ ಮಾಡುವುದಕ್ಕೆ ನಾವು ಎಷ್ಟು ತಯಾರಿ ಮಾಡ್ಕೊಳ್ತೇವೆ? ನಿನ್ನೆವರೆಗೆ ನಾವು ಮಾತು ಕೇಳಿದ್ದೇವೆ, ಆದ್ರೆ ಇವತ್ತು ಕೇಳಿ ತಯಾರಿಲ್ಲ. ಅಂದ್ರೆ ವಿನೀತನಂತೆ ಇದ್ದು ವಿನೀತನಲ್ಲದ, ಸೇವಕನಂತೆ ಇದ್ದು ಸೇವಕ ಅಲ್ಲದ, ಮಗನಂತೆ ಇದ್ದು ಮಗನಲ್ಲದ, ಮಗಳಂತೆ ಇದ್ದು ಮಗಳಲ್ಲದ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದು ಯಾವುದು? ಮನಸ್ಸು. ಈ ಮನಸ್ಸನ್ನು ನಾವು ನಮ್ಮ ಜೊತೆಗಿದೆ ಅಂತ ಅಂದ್ಕೊಳ್ಳೋದು ಹೇಗೆ? ಬಹಳ ಕಷ್ಟ. ಅದು ಎಷ್ಟು ಸೂಕ್ಷ್ಮವಿದೆ ಅಂತಂದ್ರೆ, ಹುಟ್ಟಿದ ಶಿಶುವನ್ನು ಪ್ರಾರಂಭಿಸಿ ನಾವಲ್ಲಿಂದ ಬೇರೆ ತೊಡಗಿದರೆ ಕೊನೆಗೆ ಪ್ರಾಣೋತ್ಕ್ರಮಣ ಆಗುವ ಕ್ಷಣದವರೆಗೆ ಮನಸ್ಸು ಜೊತೆಗೇ ಇರುತ್ತೆ. ಆದರೆ ಮನಸ್ಸಿನ ಜೊತೆಗೆ ನಾವಿರ್ತೇವೆ, ನಮ್ಮ ಜೊತೆಗೆ ಇರೋದಿಲ್ಲ. ಅದಕ್ಕಾಗಿ ಈ ಮನಸ್ಸನ್ನು ಅಧ್ಯಯನ ಮಾಡಿದವರು ಅದನ್ನು ಪಳಗಿಸಬೇಕು ಅಂತ ಹೇಳಿ. ಅದು ಹೇಗೆ ಅಂತ ಒಂದು ಒಳ್ಳೆಯ ಕುದುರೆ ಇದ್ದಾರೆ ಶಾಸ್ತ್ರದಲ್ಲಿ, ಬಹಳ ಒಳ್ಳೆ ಮಾತಿದೆ. ಮನಸ್ಸನ್ನು ಪಳಗಿಸೋದು ಅಂತಂದರೆ ಕುದುರೆಯನ್ನು ಪಳಗಿಸಿದಾಗೆ. ಅದು ಕುದುರೆ ಹಾಗೆ, ಅದಕ್ಕೆ ಬಹಳ ದೊಡ್ಡ ಶಕ್ತಿ ಇದಕ್ಕೆ, ಅದಕ್ಕೆ ನಿಜವಾಗಿ ಅಂತ ಒಂದು ಪವರ್ ಇದೆ ಅಂತೆ, ಅಷ್ಟು ಶಕ್ತಿ ಇದೆ ಅಂತೆ. ಆದರೆ ಕುದುರೆ ಯಾವಾಗಲೂ ಹಾಗೆ, ಒಂದು ನಾಯಿ ಆದರೆ ನಮ್ಮ ಜೊತೆಗೆ ಇರುತ್ತೆ, ನಮ್ಮನ್ನು ಅನುಸರಣೆ ಮಾಡುತ್ತೆ, ನಮಗೆ ಬೇಕಾದ ಎಲ್ಲ ಸೇವೆಯನ್ನು ಮಾಡುತ್ತೆ. ಆದರೆ ಕುದುರೆ ನಮ್ಮ ಜೊತೆಗೆ ಇರುತ್ತೆ, ಆದರೆ ಅದರ ಜೊತೆಗೆ ನಾವಿರಬೇಕು. ಬಹುಶಃ ನಿಮಗೆ ಇದರಲ್ಲಿ ಅಂತರ ಗೊತ್ತಾಗ್ಬೋದು. ಮನೆಗೆ ನೀವು ಒಂದು ಆಕಳನ್ನು ಸಾಕಿದರೆ ಆಕಳು ನಮ್ಮ ಜೊತೆಗಿರುತ್ತೆ, ಆಕಳ ಜೊತೆಗೂ ನಾವಿರುತ್ತೆ, ಅದು ಎರಡೂ ಸಹಜ. ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಿದರೆ ಸದಾ ಕಾಲ ನಾಯಿ ನಮ್ಮ ಜೊತೆಗೆ ಇರುತ್ತೆ, ಹಸಿವಾಗಲಿ ಹೊಟ್ಟೆ ತುಂಬಲಿ, ಅದಕ್ಕೆ ಏನಾದರೂ ಒಂದು ನೈಸರ್ಗಿಕವಾದ ವೇಗ ಹುಟ್ಟಲಿ ಹುಟ್ಟದೇ ಇರಲಿ, ಸದಾ ನಮ್ಮ ಜೊತೆಗೆ ಇರುತ್ತೆ, ನಾವು ಹೇಳಿದಂಗೆ ಮಾಡುತ್ತೆ. ಆದರೆ ಕುದುರೆ ನಮ್ಮ ಮನೆಯಲ್ಲಿದ್ದರೆ, ನಮ್ಮ ಜೊತೆಗೆ ಕುದುರೆ ಇದೆ ಅಂತ ನಾವು ಅಂದ್ಕೊಳ್ತೇವೆ, ಆದರೆ ನಾವು ಮಾತ್ರ ಕುದುರೆಯ ಜೊತೆಗೆ ಇರಬೇಕಾಗುತ್ತೆ. ನಿತ್ಯ ಪ್ರಶ್ನಿಸಬೇಕು. ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಮಾತು ಹೇಳ್ತಾನೆ, ಕುದುರೆಯನ್ನು ಬಳಸೋದು ಹೇಗೆ ಎಂದು ಹೇಳೋದು ಉದ್ದೇಶ ಅಲ್ಲ. ಒಂದು ರಾಷ್ಟ್ರದ ಹಳ್ಳಿಯನ್ನು ಹೊತ್ತವರು, ಅವರು ಆ ಪರಿವಾರದಲ್ಲಿ ಒಂದು ಆಡಳಿತ ವರ್ಗ ಇರೋದಲ್ಲ, ಅವರನ್ನು ಹೇಗೆ ನೋಡ್ಕೊಳ್ಬೇಕು ಅಂತಂದ್ರೆ ಕುದುರೆಯನ್ನು ಪಳಗಿಸಿದ ಹಾಗೆ ಪಳಗಿಸ್ತಾ ಇರಬೇಕು. ಅಶ್ವ ಸಕರ್ಮಾಣ ಪುರುಷ ಅಭಿವೃದ್ಧಿ. ಪ್ರಜಾವರ್ಗದಲ್ಲಿರುವಂತಹ ಅಥವಾ ಆಡಳಿತ ವರ್ಗದಲ್ಲಿರುವಂತಹ ಈ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಕುದುರೆ ಇದ್ದ ಹಾಗಿರ್ತಾರಲ್ಲ. ನಿನ್ನೆವರೆಗೆ ನಾವು ಪಳಗಿಸಿದ್ದೇವೆ ಅನ್ನೋ ಧೈರ್ಯದಲ್ಲಿ ಇವತ್ತು ಹತ್ತೋದಕ್ಕೆ ಹೋದ್ರೆ ಕೆಳಗಿಡುತ್ತೆ, ಒತ್ತು ಬಿಡುತ್ತೆ. ಸಾಕಿದವನನ್ನೇ ಹೊಟ್ಟೆ ತುಂಬಿಸಿದವನನ್ನೇ ಒತ್ತು ಬಿಡುತ್ತೆ, ಕೆಳಗೆ ಹಾಕ್ಬಿಡತ್ತೆ. ಆದ್ದರಿಂದ ಅಶ್ವ ಸಧರ್ಮಾಣ ಪುರುಷ ಬದಂತಿ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಪುರುಷ ಅಂತ ನಾವು ಹೇಳಿದ್ರು ಕೂಡ ನಾವು ಗಮನಿಸಬೇಕಾಗಿಲ್ಲ ಅಂದ್ರೆ ಮನಸ್ಸು. ಆದ್ದರಿಂದ ಕೌಟಿಲ್ಯನ ಮಾತು ನೆಲೆ ನಿಲ್ಲುವುದು ಯಾರಲ್ಲಿ ಅಂತಂದ್ರೆ ಮನಸ್ಸಿನಲ್ಲಿ. ಈ ಮನಸ್ಸು ಹೇಗಿದೆ ಅಂತಂದ್ರೆ ಅದು ಕುದುರೆಯಿಂದ ಆಗಿದೆ. ಚೆನ್ನಾಗಿ ಪಳಗಿಸಿದರೆ ಅವತ್ತು ಸವಾರಿ ಮಾಡುವುದಕ್ಕಾಗ್ತದೆ. ಎರಡು ವರ್ಷ ನಿರಂತರವಾಗಿ ಪಳಗಿಸಿದ್ರೆ ನಾವು 30ನೇ ತಾರೀಕಿನ ದಿವಸ ಬೆಳಿಗ್ಗೆ ಅದನ್ನು ಸವಾರಿ ಮಾಡಲಿಕ್ಕಾಗ್ತದೆ. ನೋಡಿ ಅದಕ್ಕೆ ಎಷ್ಟು ಪಳಗಿಸುವ ಅಗತ್ಯ ಇದೆ. 30ನೇ ತಾರೀಕಿನ ದಿವಸದ ನಮ್ಮ ಸವಾರಿಗೆ 2 ವರ್ಷ ಪಳಗಿಸಿದೆ. ಇಲ್ಲದೆ ಇದ್ರೆ ಕುದುರೆ ಹತ್ತಿದ ಮಾನಕ್ಕಿಂತ ಬಿದ್ದ ಅವಮಾನ ಹೆಚ್ಚು, ಜೊತೆಗೆ ಬೆಟ್ಟು ಹೆಚ್ಚು. ನಮ್ಮ ಮನಸ್ಸು ಆಗಿದೆ. ಇದು ಹೀಗಿದೆ ಎಂದು ಗೊತ್ತಾಗೋದಕ್ಕೆ ಇಷ್ಟೊಂದು ಕಾಲ ಬೇಕು. ತಿಳಿದವರು ಹೇಳಿದರು
ಆದ್ರಿಂದ ಈ ಮನಸ್ಸಿಗೆಲ್ಲ ಅದಕ್ಕೆ ಎಷ್ಟು ಶಕ್ತಿ ಇದೆ, ನಿಮ್ಮ ಹಾರ್ಸ್ ಪವರ್ ಅನ್ನು ಅಳಿಬಹುದು, ಆದರೆ ಮಾನಸಿಕ ಶಕ್ತಿಯನ್ನು, ಮನಸ್ಸಿನ ಶಕ್ತಿಯನ್ನು ಅಳಿಯೋದಕ್ಕಿಲ್ಲ. ಯಾವ ಮಿಕ್ಸರ್ ಇಲ್ಲ, ಸತ್ಯ ಇಲ್ಲ, ವಿಶ್ವದ ಸಾಮರ್ಥ್ಯ ಇಲ್ಲ ಈ ಮನಸ್ಸಿನಲ್ಲಿ. ಆದರೆ ಪಳಗಿಸಿದ್ರೆ ನೋಡಿ, ಸಂಸ್ಕೃತ ಭಾಷೆ ಇಟ್ಟು ಮುಟ್ಟಿದೆ ಅಂತ ಗ್ರಹಿಸಬೇಕು. ಮನಃ ಅಂತ ಸಿಗ್ತಾ ಇದೆ, ಮನಃ. ನೀವು ಅದನ್ನು ಪಳಗಿಸಿ ಪಳಗಿಸಿ ಮಾಡಿದರೆ ಪಲ್ಲಟ ಆಗತ್ತೆ, ನಮಃ ಆಗತ್ತೆ. ನಮಃ ಅಂದ್ರೆ ನಮಸ್ಕಾರ. ನಮಸ್ಕಾರ ಅಂದ್ರೆ ತಲೆ ಬಾಗಿಸ್ಬೇಕಾಗತ್ತೆ, ಕೈ ಜೋಡಿಸ್ಬೇಕಾಗತ್ತೆ. ಪಳಗಿಸಿದ್ರೆ ನಮಃ ಬಾಗಿ ಬಾಗತ್ತೆ, ಬಾಗುವುದು ಬಾಗಿಸೋದು. ಪಳಗದೆ ಇದ್ರೆ ಮನಃ ಅದು ಯಾವಾಗ ಹಾಗೆ ನಾನು 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 ಅಂತ ಗೊತ್ತಾಗುತ್ತೆ. ಆದ್ದರಿಂದ ಮನಸ್ಸು ಎಂಬುದು ನಮ್ಮ ಜೊತೆಗೆ ಜೀವ ಇಡೀ ಬದುಕಿರೋದು ನಮ್ಮ ಜೊತೆಗಿದ್ದು ಅಂದ್ರೆ ಅದರ ಜೊತೆಗೆ ನಾವಿರುವ ಹಾಗೆ ಮಾಡುತ್ತೆ. ಈ ಒಂದು ಸಂದಿಗ್ಧ ಇರೋದ್ರಿಂದಲೇ ಬರೀ ನಾವು ಬದುಕನ್ನು ಮಾತ್ರ ಇವತ್ತು ವಿಮರ್ಶೆ ತಿಳ್ಕೊಂಡಿದ್ದೇವೆ ಅಷ್ಟೇ ಅಲ್ಲ, ಜನ್ಮಾಂತರಕ್ಕೂ ಹೋಗುತ್ತೆ. ಇಲ್ಲಿ ಆ ವಿಷಯದ ನಿರ್ಮಡಿಗಂತಕ್ಕಂಥ ನಮ್ಮ ಮಾನಸಿಕ ತಪಸ್ಸಿಗೆ ಅದು ಅಷ್ಟು ಬೇಕು ಅಂತಿಲ್ಲ, ಇಷ್ಟು ತಡ್ಕೊಂಡ್ರೆ ಸಹ ಅದು ಕುದುರೆ ಇದ್ದ ಹಾಗೆ ಅದಕ್ಕೆ ಒಂದು ಕಡಿವಾಣ ಇರಬೇಕು, ಅದನ್ನು ಪಳಗಿಸಬೇಕು. ಪಳಗಿಸಿದರೆ ಕುದುರೆ ಸವಾರಿ ಆಗಿ ಅಷ್ಟು ವೇಗವಾಗಿ ಅಷ್ಟು ಸಶಕ್ತವಾಗಿ ಸಾಮರ್ಥ್ಯ ಪುರಸ್ಸರವಾಗಿ ನಾವು ಎಲ್ಲ ಕೆಲಸಗಳನ್ನು ಸಾಧಿಸಿಕೊಳ್ಳಬಹುದು. ಆದ್ದರಿಂದ ಮನಸ್ಸನ್ನು ಪಳಗಿಸಬೇಕು. ಈ ಮನಸ್ಸನ್ನು ಪಳಗಿಸುವುದಕ್ಕೆ ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಅಂದರೆ ಇನ್ನೇನಿಲ್ಲ, ತಪ ಆಲೋಚನೆ ಅಂತ ಒಂದು ಮಾತು ಇದೆ ಸಂಸ್ಕೃತ. ತಪತಿ ಅಂದರೆ ಇನ್ನು ಆಲೋಚನೆ ಮಾಡ್ತಾರೆ. ತಪ ಸಂತಾಪೆ ಅಂತ ಇನ್ನೊಂದು ಮಾತು ಇದೆ, ಎರಡೂ ಬಹಳ ಅಗತ್ಯ ಇರುತ್ತೆ. ತಪ ಸಂತಾಪೆ, ಸಂತಾಪ ಅಂದ್ರೆ ಕಾಯಿಸೋದು, ಚೆನ್ನಾಗಿ ಕಾಯಿಸಬೇಕು. ಈ ಎಷ್ಟೋ ಲೋಹಗಳನ್ನು ಕಾಯಿಸದೇ ಇದ್ರೆ ಒಂದು ಮಾರ್ಗವ ಬರೋದಿಲ್ಲ, ಅದು ಮೃದುವಾಗುತ್ತೆ, ಇನ್ನೊಂದರ ಜೊತೆಗೆ ಅಂಟುಕೊಳ್ಳೋ ತಯಾರಿ ಬರೋದಿಲ್ಲ. ಅದಕ್ಕೆ ಯಾವಾದ್ರೂ ಒಂದು ಆಕೃತಿ ನಾವು ಕೊಡಬೇಕು ಅಂದರೆ ಅದನ್ನು ಸ್ವಲ್ಪ ಮೃದು ಮಾಡಬೇಕು, ಮೃದು ಮಾಡಬೇಕು ಅಂದ್ರೆ ಕಾಯಿಸಬೇಕಾಗ್ತದೆ. ಹಾಗೆ ನಮ್ಮ ಮನಸ್ಸನ್ನು ನಾವು ಮೃದು ಮಾಡಿಕೊಳ್ಬೇಕು ಅಂತಂದರೆ ಅದನ್ನು ಸ್ವಲ್ಪ ಕಾಯಿಸಬೇಕು. ಅದಕ್ಕೆ ಕಾಯಿಸಬೇಕು ಅಂದ್ರೆ ಏನು, ಅದಕ್ಕೆ ಒಂದು ಆಘಾತ ಆಗಬೇಕು, ಜೊತೆಗೆ ಅದನ್ನು ಬಳಸ್ತಾ ಹೋಗ್ಬೇಕಾಗುತ್ತೆ. ಗೌತಮ ಬುದ್ಧನ ನಾವು ಕಥೆಯನ್ನು ನಾವು ಕೇಳ್ತೇವೆ. ಸುಮ್ಮನೆ ನಾನು ಕಥೆ ಹೆಚ್ಚೇಳಬೇಕು, ನೆನಪು ಮಾತ್ರ ಮಾಡ್ತೇನೆ. ಗೌತಮ ಬುದ್ಧನಾದಂತೆ ಹೇಗೆ, ಅದು ಮಾನಸ ತಪಸ್ಸು, ದೈಹಿಕವಾದ ತಪಸ್ಸಲ್ಲ, ಮಾನಸ ತಪಸ್ಸು. ಆ ತಪಸ್ಸು ಅವನಿಗೆ ಹೇಗೆ ಬಂತು ಅಂತ ಕೇಳಿದರೆ, ಅವನನ್ನು ದೊಡ್ಡ ಚಕ್ರವರ್ತಿ ಮಾಡೋದು ಅವನ ತಂದೆಯ ಆಸೆ ಆಗಿತ್ತು. ಆದರೆ ಒಳಗೊಳಗೆ ಒಂದು ಭಯ ಇತ್ತು, ಜೀವನದ ಕಷ್ಟ ಸಂಕಷ್ಟಗಳನ್ನು ಅವನು ನೋಡಿಬಿಟ್ರೆ, ಅವನಿಗಾಗಬೇಕು ಅಂತಲ್ಲ, ಅವನು ನೋಡಿಬಿಟ್ರೆ ಅವನು ವೈರಾಗ್ಯ ಚಕ್ರವರ್ತಿ ಆಗಿಬಿಡ್ತಾನೆ, ವಿರಕ್ತನಾಗ್ಬಿಡ್ತಾನೆ, ಮನೆಯನ್ನು ಬಿಟ್ಟುಬಿಡ್ತಾನೆ, ಸಮಾಜವನ್ನು ಬಿಡ್ತಾನೆ. ಆದ್ದರಿಂದ ಅವನಿಗೆ ಬೇಡ, ನಾನು ಬಿಟ್ಟುಬಿಡಬೇಕು, ನಮ್ಮ ಮನಸ್ಸು ಹುಟ್ಟಬಾರ್ದು ಅಂತಂದರೆ ಅವನನ್ನು ಭೋಗಿಯನ್ನಾಗಿ ಮಾಡಬೇಕು. ತಂದೆ ಹಿಡಿದ ದಾರಿ ಅದೇ ಆಗಿತ್ತು, ಜೀವನದ ಕಷ್ಟ ಮುಖವನ್ನು ತೋರಿಸ್ತಾ ಇಲ್ಲ ಅವನಿಗೆ, ಅದು ಕಾಣದೇ ಇದ್ದಾರೆ. ಅದರಲ್ಲೂ ಮಹಾರಾಜನ ಮನೆಯಲ್ಲಿ ಇದ್ದವನು, ಯಾವ ಕಷ್ಟವೂ ಅವನಿಗೆ ಗೊತ್ತಿಲ್ಲ, ಬೇರೆಯವರ ಕಷ್ಟವನ್ನು ಅವನು ಕಾಣುವ ಹಾಗಿಲ್ಲ. ಅಂತಹ ಸನ್ನಿವೇಶ ಸರಿಯಾಗಿ ಮದುವೆ ಆಗಿದೆ, ಒಂದು ಮಗುವಾಗಿದೆ, ನೋಡಿ ಆಶ್ಚರ್ಯ ಪಡಬೇಕದು. ಮನಸ್ಸು ಅಲ್ಲಿವರೆಗೆ ಹೇಗಿತ್ತು ಅಂತಂದರೆ ಆ ಭೋಗ ಪ್ರಪಂಚದ ಸುಂದರವಾದ ಮುಖಗಳನ್ನು ಮಾತ್ರ ನೋಡ್ತಾ ಇತ್ತದು. ಆದ್ದರಿಂದ ಗೌತಮನಿಗಿಂತ ಒಂದು ಹೆಜ್ಜೆ ಮುಂದೆ ಇತ್ತ ಮನಸ್ಸು. ಇದ್ದಕ್ಕಿಂತ ರಾಜಬೀದಿಯಲ್ಲಿ ಒಬ್ಬ ಮುದುಕನನ್ನು ನೋಡ್ದ, ಹಣ್ಣು ಹಣ್ಣು ಮುದುಕ, ತಲೆ ಕೂದಲು ಹೆಣ್ಣಾಗಿದೆ, ಮೈಯೆಲ್ಲ ನೆರೆಬಿಡಿದು ಬಿಟ್ಟಿದೆ, ಕೈಕಾಲೆಲ್ಲ ಮುದುರಿಕೊಂಡು ಬಿಟ್ಟಿದೆ, ಏನಾದರೂ ನೋಡಬೇಕು ಅಂತ ಕಂಡು ರೆಕ್ಕೆಯನ್ನು ಮೇಲೆ ಕವರಿ ಎತ್ಕೊಳ್ಬೇಕು, ಆ ರೆಕ್ಕೆಗಳೆಲ್ಲ ಮುಚ್ಚಿಕೊಂಡ್ಬಿಟ್ಟಿದೆ, ಮೂಗಿನಿಂದ ಬಾಯಿಂದ ಆ ಮೂಗಿನಿಂದ ಸಿಪ್ಪಿಳ ಬಾಯಿಂದ ಜೊಲ್ಲು ಸುರಿತಾ ಇದೆ, ಪಾಪ ಶ್ವಾಸ ತಗೊಳ್ಳೋದಕ್ಕೆ ಬಾಯಿ ಕಳೆದ್ರೆ ಬಾಯಿ ಮುಂದೆ ಹರಲಿಲ್ಲ, ತನ್ನ ಕಾಲದಲ್ಲಿ ತಮ್ಮ ನಿಲ್ಲೋದಕ್ಕಾಗೋದಿಲ್ಲ, ಪಾಪ ಅಂತೂ ಉದ್ಗಾರ ಹೇಗಿದೆ, ಅಯ್ಯೋ ಅಮ್ಮ ಅಣ್ಣ ಬಡ ಬಾಯಿಯಲ್ಲಿ ಅಟ್ಟೆ ಹುಟ್ಟದೆ ಹೇಗೆ ಅಂತ ಅಷ್ಟು ಅಶಕ್ತ, ತನ್ನ ದೇಹವನ್ನೇ ತಾನು ನಿಲ್ಲಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದೇ ಇರುವಷ್ಟು ವಾರ್ಧಕ್ಯ. ಅಂತಹ ಒಬ್ಬ ಮುದುಕ ನೋಡ್ದ, ಮೊಟ್ಟ ಮೊದಲು ನೋಡ್ದ, ಯಾಕೆಂದ್ರೆ ಅರಮನೆ ಪರಿಸರದಲ್ಲಿ ಮುದುಕರನ್ನು ಕಾಣಿಸ್ತಾನೆ ಇರಲಿಲ್ಲ. ಆ ಮುಪ್ಪನ್ನು ನೋಡಿದಾಗ ಅವನು ತನ್ನ ಸಾರಥ್ಯದಲ್ಲಿ ಮೊಟ್ಟ ಮೊದಲು ಕೇಳಿದ್ದೇನು ಅಂದರೆ,
ನಾನು ಹೀಗೆ ಆದಕ್ಕೆನ ಅಂತ ಕೇಳಿದೆ. ಭೋಗ ಪ್ರಪಂಚದಲ್ಲಿ ಅವನ ರಥಕ್ಕೆ ಕಟ್ಟಿದ ಕುದುರೆಗಳಿಗಿಂತ ಅವನ ಮನಸ್ಸು ಕುದುರೆಯಾಗಿ ಮುಂದಿತ್ತು. ಈಗ ಭೋಗ ಪ್ರಪಂಚದಲ್ಲಿ ಅವನ ಮನಸ್ಸು ಅವನ ರಥದ ಕುದುರೆಗಳಿಗಿಂತ ಮುಂದಿತ್ತು. ಆದರೆ ಜೀವನದ ಕಷ್ಟಗಳನ್ನು ನೋಡುವಾಗ ಓಡಿ ಬಂದು ಹಿಂದಕ್ಕೆ ಅವರಿಸಿಕೊಳ್ತಾ ಇದೆ. ಎಲ್ಲೋ ಒಂದು ಕಡೆಗೆ ನಾನು ಹೀಗೆ ಆಗ್ತೇನೆ. ಪಾಪ ಸಾರಥಿ ಕೆಲಸಕ್ಕಿದ್ದವನು, ಸಂಬಳಕ್ಕಿದ್ದವನೇ ಮುಗಿಗೆ ಇರುವಂತ ಮಹಾರಾಜ ಮಗನಿಗೆ ಇದು ಕಷ್ಟ ಅಂತ ತೋರಿಸಬಾರದು. ಅಯ್ಯೋ ನೀವು ಹಾಗೆ ಆಗ್ತೀರಿ, ನಾನು ಹಾಗೆ ಆಗ್ತೇನೆ, ನಿಮಗಿಂತ ಬೇಗ ನಾನು ಆಗುತ್ತೇನೆ. ಅವನಾಗ್ತಾನೆ ಅಂದ್ರೆ ಅವರಿಗೆ ಅನಿಸ್ಲಿಲ್ಲ. ಆದರೆ ಗೌತಮನಿಗೆ ಒಂದು ಸಂವೇಗ ಹುಟ್ಟಿಕೊಳ್ಳುವ ಕಾರಣ ಏನು ಅಂದ್ರೆ, ನೀವು ಹೀಗೆ ಆಗ್ತೀರಿ, ಕಷ್ಟದ ಮುಖ ಕಡಿ ಕಡಿತು, ಇದು ಸಂತಾಪ. ತಪ ಸಂತಾಪೇ, ಒಂದು ಸಂತಾಪ ಹುಟ್ಟಿಕೊಳ್ತಾನೆ. ಛೇ, ಯಾರೂ ಮುದುಕರಾಗೋದಿಲ್ಲ ಅಂತ ಅಂದ್ಕೊಂಡವನಿಗೆ ನಾನೇ ಮುದುಕಾಗುತ್ತೇನೆ ಅಂತ ಅಂದ್ಕೊಂಡಾಗ ಒಂದು ದಿಗಿಲು ಬಂತು. ಬಹುಶಃ ನಮ್ಮಲ್ಲಿ ನಾವು ಅನೇಕ ಜನರಿಗೆ ಮುದುಕಾಗುತ್ತಾ ಇದ್ದೇವೆ. ಗೌತಮನಷ್ಟು ಸಂವೇಗ ಬರದೇ ಇದ್ರು ಈಗ ನಾವು ಮುದುಕ ಅದಂತ ಸರಿಯಲ್ಲ ಅಂತ ನಮ್ಗೆ ಅನಿಸಿದೆ. ಆದ್ರೆ ಬೇರೆ ಗತಿ ಇಲ್ಲ ಇರಲಿ, ಆದ್ದರಿಂದ ಅಷ್ಟು ಸಂವೇಗ ಮನಸ್ಸಲ್ಲಿ ಇಟ್ಕೊಳ್ಳೋದು. ಸ್ವಲ್ಪ ಮುಂದಕ್ಕೆ ಬಂದ ಮೇಲೆ ಒಬ್ಬ ಮಹಾರೋಗಿಯೊಬ್ಬ ಕಾಣ್ತ, ಮಹಾರೋಗಿ ಅದು ಈ ಕುಷ್ಠರೋಗದಂತಹ ರೋಗ ಚರ್ಮವ್ಯಾಧಿ, ಅತ್ಯಂತ ವಿಕಾರ, ನೋಡೋದಕ್ಕಾಗಲ್ಲ. ಆ ಕೈಯ ಬೆರಳುಗಳು ಕಾಲು ಬೆರಳುಗಳು ತಾನೇ ತುಂಡಾಗಿ ಬಿಡ್ತಾ ಇವೆ, ಅವಯವಗಳೆಲ್ಲ ಶಿಥಿಲ ಆಗಿಬಿಡ್ತಾ ಇದೆ, ದುರ್ನಾಂತ ಬೇರೆ. ಅದು ಕೇಳಲ್ಲ ಗೌತಮ ಕೇಳಿದ ಒಂದೇ ಪ್ರಶ್ನೆ, ಏನಪ್ಪ ನಾನು ಹೀಗೆ ಆಗ್ತೇನ? ಅಯ್ಯೋ ಸ್ವಾಮಿ ನೀವು ಆಗಲೇಬೇಕು, ಯಾವಾಗ ಅಂತ ಕೇಳ, ಅದು ಹೇಳೋದಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಮುದುಕ ಯಾವಾಗ ಆಗ್ತೇನೆ ಅಂತ ಹೇಳ್ಬೋದು. ನಿಮಗೆ ಇನ್ನೂ 20 ವರ್ಷ, ಇನ್ನೊಂದು 70-80 ವರ್ಷ ಆಗಬೇಕು ಅಂತ ಹೇಳ್ಬೋದು. ಆದರೆ ಈ ಮಹಾವ್ಯಾಧಿ ಯಾವಾಗ ಬರ್ತದೆ? ನಾಳೆ ಬಂದರು ಬರ್ಬೋದು. ಛೇ, ಸ್ವಲ್ಪ ದೂರಕ್ಕೆ ಹೋದ ಅದೊಂದು ಹೆಣ ಬರ್ತಾ ಇತ್ತು, 4 ಜನ ಬರ್ತಾ ಇದ್ದಾರೆ. ಹೊತ್ತುಕೊಂಡು ಗೋವಿಂದ ಗೋವಿಂದ ಗಗನ ಶಿವಾಯ ಏನು ಅವರ ಸಂಪ್ರದಾಯಕ ಮೂಲವಾಗಿ ಏನೋ ಹೇಳ್ಬೋದು, ಹೊತ್ತುಕೊಂಡು ಬರ್ತಾ ಇದ್ದಾರೆ. ನೋಡಿದಾಗ ಅವನಿಗೆ ಡಬರಿ ಆಯಿತು, ಏನಪ್ಪ ನನ್ನನ್ನು ಹೀಗೆ ಹೊತ್ಕೊಂಡು ಹೋಗ್ತಾರ? ಹೌದು ನಿಮ್ಮನ್ನು, ಅದು ಇನ್ನೂ ಅಷ್ಟು ವೈಭವದಿಂದ ಹೊತ್ಕೊಂಡು ಹೋಗ್ತಾರೆ. ಪಾಪ ಅವರು ಯಾರು ಬಡವ ಇರಬೇಕು, 4-5 ಜನ ಬರ್ತಾ ಇದ್ದಾರೆ, ನಿಮ್ಮನ್ನು ಹೊರೋದಕ್ಕೂ 4,000 ಜನ ಬರ್ಬೋದು. ಎಷ್ಟು 1,000 ಜನ ಬಂದಿರುತ್ತೆ ಆ ಮೇಲೆ ಹೀಗೆ ಅಲ್ಲಾರದ ಹೋಗುವ ಶವಕ್ಕೆ ಗೊತ್ತಾಗುತ್ತಾ ಎಷ್ಟು ವೈಭವ ಮಾಡಿರುವಂತ? ಅದು ತಾನೇ ಮಲಗಿರ್ಬೇಕಾಗ್ತದೆ. ತೀವ್ರವಾದ ಒಂದು ಸಂತಾಪ ಆಯ್ತವೆ. ಓಹ್, ಬದುಕುವುದು ಇಷ್ಟೇ ತಾನೇ? ನಾವು ಎಷ್ಟು ಕಟ್ಟಿಕೊಂಡು ಬಂದ್ರೆ ಏನಂತೆ, ನಮ್ಮ ಜೊತೆಗಿರೋದು ಏನು ಅಲ್ಲ. ನಾವು ಅನುಭವಿಸಬೇಕಾದ ಆತ್ಯಂತಿಕವಾಗಿ ಕೊನೆಯಲ್ಲಿ ಇದೇ ತಾನೇ? ತಕ್ಷಣವೇ ಒಂದು ವೈರಾಗ್ಯ ಉಂಟು, ಬಲವಾದ ಒಂದು ಆಘಾತ ಉಂಟಾಯ್ತು, ಒಂದು ಪೆಟ್ಟು. ಇದು ನಿಜವಾದಂತಹ ಒಂದು ಸಂತಾಪ ಅಂದ್ರೆ ಇದು. ಈ ಸಂತಾಪ ಮನಸ್ಸನ್ನು ತಪಸ್ಸಿಗೆ ಹಚ್ಚುತ್ತಾ ಇರುತ್ತೆ. ನಾವೇನು ಗೌತಮರಲ್ಲ, ಯಾರು ಗೌತಮನನ್ನು ಸಾಕಿದ ಹಾಗೆ ನಮ್ಮನ್ನು ಯಾರು ಸಾಕಲಿಲ್ಲ. ಗೌತಮನಿಗೆ ಯಾವತ್ತೋ ಒಂದು ದಿವಸ ಒಂದು ಆಘಾತ ನಮಗೆ ಪ್ರತಿ ದಿವಸ